ಎಲ್ಲರಿಗೂ ಶರಣದುದ್ಗಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಮೂಲಕ ಅಗ್ರಿಕಲ್ಚರ್ ಕೋಟಾದ ಡಾಕ್ಯುಮೆಂಟ್ಸ್ಗಳನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಗೂಗಲ್ನ ಓಪನ್ ಮಾಡ್ಕೊಂಬಿಟ್ಟು ಅಲ್ಲಿ ಜಿ ಕೆ ವಿ ಕೆ ಅಂತ ಟೈಪ್ ಮಾಡಿ, ಇಲ್ಲಾಂತಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು ಅಂತ ಟೈಪ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು ಅಂತ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಯು ಜಿ ಅಡ್ಮಿಷನ್ಸ್ 2020 ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವಿಂಡೋ ಕಾಣಿಸುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಕ್ಲಿಕ್ ಫಾರ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇನ್ಸ್ಟ್ರಕ್ಷನ್ ಲಿಸ್ಟ್ ಬರುತ್ತೆ. ಇವನ್ನ ಕೇರ್ಫುಲ್ ಆಗಿ ಓದ್ಕೊಂಡ್ಬಿಟ್ಟು ಕೆಳಗಡೆ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಲಾಗಿನ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆದ ತಕ್ಷಣ ಈ ತರ ಒಂದು ಡಿಸ್ಪ್ಲೇ ಬರುತ್ತೆ. ಇಲ್ಲಿ ನಿಮ್ದು ಸಿ ಇ ಟಿ ನಂಬರ್ ಹಾಕ್ಬೇಕಾಗುತ್ತೆ, 5 ಡಿಜಿಟ್ದು. ಅದನ್ನ ಟೈಪ್ ಮಾಡಿಬಿಟ್ಟು ಕೆಳಗಡೆ ಅಲ್ಫಾಬೆಟ್ ಮತ್ತು ನಂಬರ್ ಬಂದಿರುತ್ತಲ್ಲ, ಅದನ್ನ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಬಿಡಿ. ಸಬ್ಮಿಟ್ ಆದ ತಕ್ಷಣ ಈ ತರ ಒಂದು ಡಿಸ್ಪ್ಲೇ ಬರುತ್ತೆ. ಅಂದ್ರೆ ನೀವು ಸಿ ಇ ಟಿ ಟೈಮಲ್ಲಿ ಯಾವ್ದು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ, ಆ ಮೊಬೈಲ್ಗೆ ಒ ಟಿ ಪಿ ಬಂದಿರುತ್ತೆ. ಆ ಒ ಟಿ ಪಿನ ಹಾಕ್ಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಒ ಟಿ ಪಿ ಅಂತ ಕೊಡ್ಬೇಕು. ಇನ್ ಕೇಸ್ ಒ ಟಿ ಪಿ ಬರಲಿಲ್ಲಪ್ಪ ಅಂದ್ರೆ ರೀಸೆಂಟ್ ಕೊಡಿ. ರೀಸೆಂಟ್ ಕೊದ ತಕ್ಷಣ ಮತ್ತೆ ಇದೇ ಪ್ರೊಸೀಜರ್ನ ಫಾಲೋ ಮಾಡಿಬಿಡಿ. ಓಕೆ, ನಿಮ್ದು ಒ ಟಿ ಪಿ ಅಪ್ಡೇಟ್ ಆದ ತಕ್ಷಣ ಈ ತರ ಒಂದು ಶೀಟ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಕ್ಯಾಟಗರಿ, ಮೊಬೈಲ್ ನಂಬರ್, ಸಿ ಇ ಟಿ ನಂಬರ್, ಕ್ಯಾಂಡಿಡೇಟ್ ನೇಮ್, ಮದರ್ ನೇಮ್, ಇನ್ಕಮ್, ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಸೆಂಟರ್, ನೀವು ಯಾವ ಸೆಂಟರ್ ಕೊಟ್ಟಿರ್ತೀರಲ್ಲ ಆ ಸೆಂಟ್ರಲ್ಲಿ ಡಿಸ್ಪ್ಲೇ ಆಗಿರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಇದೆಲ್ಲ ಆದ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ ಅಪ್ಲೋಡ್ ಡಾಕ್ಯುಮೆಂಟ್ಸ್. ಇಲ್ಲಿ ಕೆಳಗಡೆ ಕಾಣಿಸ್ತಿದ್ದಾವಲ್ಲ, ಈ ಎಲ್ಲ ಡಾಕ್ಯುಮೆಂಟ್ಸ್ನ ನಾವು ಅಪ್ಲೋಡ್ ಮಾಡಬೇಕು. ನಿಮ್ಮ ಹತ್ರ ಯಾವುದೋ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಇಲ್ಲವಪ್ಪ, ಅಗ್ರಿಕಲ್ಚರ್ ಸರ್ಟಿಫಿಕೇಟ್, ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, ಇವೆಲ್ಲ ನೋವು ಕೊಡ್ಬೋದು. ಇರ್ತವೆ ಅಂದರೆ ನಿಮ್ಗೆ ಸ್ಯಾಲ್ರಿ ಸರ್ಟಿಫಿಕೇಟ್ ಇರೋದೆಲ್ಲ ಇಲ್ಲ ಅಂತಂದರೆ ಅದನ್ನು ನೋವು ಕೊಡ್ಬೋದು. ಎಸ್ ಅಂತ ಕೊಟ್ಟರೆ ಈ ಥರ ಡಿಸ್ಪ್ಲೇ ಆಗಿರುತ್ತೆ. ಸಿ ಇ ಟಿ ಅಡ್ಮಿಷನ್ ಟಿಕೆಟನ್ನು ನಾವು ಅಪ್ಲೋಡ್ ಮಾಡಬೇಕಪ್ಪ. ಯಾವ ರೀತಿ ಮಾಡಬೇಕಂದ್ರೆ ಇಲ್ಲಿ ಚೂಸ್ ಫೈಲ್ ಅಂತಿದೆ ನೋಡಿ, ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಯಾವ್ದು ಫೈಲ್ ಪಿ ಡಿ ಎಫ್ ಹೇಳಿದ್ರಲ್ಲ ಆ ಪಿ ಡಿ ಎಫ್ನ ಅಪ್ಲೋಡ್ ಮಾಡಬೇಕು. ಅದು 42-400 KB ಇತ್ತಂದ್ರೆ ಅಷ್ಟೇ ಅಪ್ಲೋಡ್ ತೊಗೋತತಿ, ಇಲ್ಲ ಅಂತಂದರೆ ಮತ್ತೆ ಅದೇ ಥರ 40-400 KBನ ರೀಸೈಜ್ ಮಾಡಿಬಿಟ್ಟು ಅಪ್ಲೋಡ್ ಕೊಡಬೇಕು. ಅಪ್ಲೋಡ್ ಕೊಟ್ಟ ತಕ್ಷಣ ಅಪ್ಲೋಡ್ ಆಗಿತ್ತು ಅಂತಂದರೆ ಈ ಥರ ಗ್ರೀನ್ ಟಿಕ್ ಬರುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸಿಗೂ ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ಈ ಥರ ಗ್ರೀನ್ ಟಿಕ್ ಬಂದಿದ್ದಾನ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಸಿ ಇ ಟಿ ಅಡ್ಮಿಷನ್ ಹಾಲ್ ಟಿಕೆಟ್ದು ಟಿಕ್ ಆಗಿದೆ, ಗ್ರೀನ್ ಟಿಕ್ ಆಗಿದೆ. ಇಲ್ಲಿ ಅಗ್ರಿಕಲ್ಚರ್ ಅಥವಾ ಮ್ಯಾನ್ಯುವಲ್ ಲೇಬರ್ ಇನ್ ಅಗ್ರಿಕಲ್ಚರ್ ಇದನ್ನು ಗ್ರೀನ್ ಟಿಕ್ ಆಗಿದೆ. ಇದೇ ಥರ ಎಲ್ಲ ಡಾಕ್ಯುಮೆಂಟ್ಸ್ನ ಕ್ಲಿಯರಾಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ಲಾಸ್ಟ್ ವಿ ಡಿಕ್ಲೇರ್ ದಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫೈನಲ್ ಸಬ್ಮಿಷನ್ ಕೊಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೆವು ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಫೈನಲ್ ಸಬ್ಮಿಷನ್ ಕೊಡಬೇಕು. ಯಾಕಪ್ಪ ಅಂದರೆ ಒಂದ್ಸತಿ ಫೈನಲ್ ಸಬ್ಮಿಷನ್ ಕೊಟ್ವಿ ಅಂತಂದರೆ ಮತ್ತೆ ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಸೊ ಒಂದಿಲ್ಲ ಎರಡಿಲ್ಲ 100 ಸತಿ ಆದರೂ ಪರವಾಗಿಲ್ಲ, ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದರಿಂದನೇ ಮತ್ತೆ ಸೀಟ್ ತೊಗೊಳಿಲ್ಲ ಅಂತೇಳಿ ಆಮೇಲೆ ಕೊರಗಬಾರ್ದಲ್ವಾ. ಓಕೆ, ಫೈನಲ್ ಸಬ್ಮಿಷನ್ ಕೊಟ್ಟಾಯಿತು. ಅದಾದ ತಕ್ಷಣ ಇಲ್ಲಿ ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲೆಲ್ಲ ನೀವು ಅಪ್ಲಿಕೇಶನ್ ನಂಬರ್, ಸಿ ಇ ಟಿ ನಂಬರ್ ಇವೆಲ್ಲನೂ ಚೆಕ್ ಮಾಡ್ಕೊಂಬಿಟ್ಟು ಪೇ ನೌ ಅಂತ ಕೊಡಿ. ಪೇ ನೌ ಅಂತ ಕೊಟ್ಟ ತಕ್ಷಣ ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿರೋ, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಿರೋ ಇದೆಲ್ಲ ನಿಮ್ಗೆ ಹುಟ್ಟಿದ್ದು. ಸೊ ಅದನ್ನು ಯೂಸ್ ಮಾಡಿ ಪೇಮೆಂಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಪೇಮೆಂಟ್ ಆಗಿಲ್ಲ ಅಂತಂದರೆ ಅದು ಅಪ್ಲಿಕೇಶನ್ ನಿಮ್ಮದು ವ್ಯಾಲಿಡ್ ಆಗಿರಲ್ಲ. ಸೊ ಚೆಕ್ ಮಾಡ್ಕೊಳ್ಳಿ, ಒಂದು ಸತಿ ಇಲ್ಲ ಎರಡು ಸತಿ ಎಲ್ಲ ಚೆಕ್ ಮಾಡಿಕೊಂಡು ಪೇಮೆಂಟ್ ಆಗಿದ್ದರೆ ಮಾತ್ರ ನಿಮ್ಮದು ಡಾಕ್ಯುಮೆಂಟ್ ವ್ಯಾಲಿಡ್ ಆಗಿರುತ್ತೆ.